हाय फ्रेंड्स, देविया 51 शक्तिपीठगळल्लि त्रिपुरदल्लिरुव त्रिपुर सुंदरी देवस्थानवु ओंदु। देविया बलवन कालु बिद्दिरुव ई स्थळद विशेषते एनु अन्नोदन्न इंदिन वीडियोदल्लि तिळियोण। त्रिपुर सुंदरी देवस्थान त्रिपुरद उद्वैपुरदल्लिरुव ई देवस्थानवन्न स्थळीयवागि त्रिपुरेश्वरी एंदु करेयलागुत्ते। इदु हर्गर्तल्निंद सुमारु 55 किलोमीटर दूरदल्लिदे। त्रिपुर सुंदरी देवस्थानवु त्रिपुरद जनप्रिय देवस्थानगळल्लि ओंदु। इंदु पुराणद प्रकार काळी देविय 51 शक्तिपीठदल्लि ओंदागिदे। काळी देविय सरोषि आकारवन्न इल्लि पूजिसलागुत्ते। ई देवस्थानवु आमेय अथवा कूर्मद आकारदल्लिद्द कारण इदन्न कूर्मापीठ एंदु कूड करेयुत्तारे। इंदु पुराणद प्रकार सतिय बलकालु इल्लि बिद्दित्तु एंदु नंबलागुत्ते। इंदु पुराणद प्रकार सतिय सावनिंद किन्ननाद शिवनु सतिय मृत शरीरवन्न एत्तिकोंडु तांडव नृत्यवन्नु आरंभिसिद। शिवन रौद्रतेगे एल्ला देवरुगळु नडुगि होदरु। इदन्नु तप्पिसलु विष्णुवु सतिय देहवन्न तुंडरिसिद्दागि हागू ई तुंडुगळु भारत पाकिस्तान बर्मा हागू नेपाळद मेले बिद्दिरुवुदागि नंबिके इदे। ಈಗ 51 ತುಂಡುಗಳಲ್ಲಿ ಸತ್ಯ ಬಲಗಾಲು ಬಿದ್ದ ಸ್ಥಳವನ್ನು ಪೀಠಸ್ಥಾನ ಎಂದು ಪೂಜಿಸಲಾಗುತ್ತೆ। ಇದುವೇ ತ್ರಿಪುರ ಸುಂದರಿ ದೇವಸ್ಥಾನ। ಈ ದೇವಸ್ಥಾನ ವಾಸ್ತು ಬೆಂಗಾಲಿ ಶೈಲಿಯಲ್ಲಿದೆ। ಇದರ ಚಾವಣಿ ಕೋನ್ ಆಕಾರದಲ್ಲಿದೆ। ಇನ್ನು ಇಲ್ಲಿ ಕಲ್ಯಾಣ ಸಾಗರ ಎಂಬ ದೊಡ್ಡ ಸರೋವರವನ್ನ ನಾವು ಕಾಣಬಹುದು। ಈ ದೇವಾಲಯದ ಸ್ಥಾಪನೆ ಬಗ್ಗೆ ಹೇಳುವುದಾದರೆ ದಂತಕಥೆಗಳು ದೇವಾಲಯದ ಸ್ಥಳ ಮತ್ತು ಸ್ಥಾಪಿಸಲಾದ ದೇವತೆಯನ್ನು ವಿವರಿಸುತ್ತೆ। 15ನೇ ಶತಮಾನದ ನಂತರದ ವರ್ಷಗಳಲ್ಲಿ ತ್ರಿಪುರವನ್ನು ಆಳಿದ ರಾಜ ದನ್ಯಮಾನಿಕ್ಯ ಒಮ್ಮೆ ವಿಷ್ಣುದೇವರ ದೇವಾಲಯ ನಿರ್ಮಾಣಕ್ಕೆ ತೊಡಗಿದ್ದನು। ಆದರೆ ಒಂದು ದಿನ ರಾತ್ರಿ ಅವನಿಗೆ ಕನಸಲ್ಲಿ ದೈವಿಕ ದರ್ಶನದಂತಾಗಿ ಆ ದೇವಾಲಯದಲ್ಲಿ ತ್ರಿಪುರ ಸುಂದರಿ ದೇವಿಯ ಪ್ರತಿಮೆಯನ್ನು ಇರಿಸಲು ಸೂಚನೆ ಬಂತು। ರಾಜನಿಗೆ ವಿಷ್ಣುವನ್ನು ವೈಷ್ಣವಪಂಥದವರು ಪೂಜಿಸುತ್ತಾರೆ, ಶಿವನ ಪತ್ನಿ ತ್ರಿಪುರ ಸುಂದರಿಯನ್ನ ಶೈವಪಂಥದವರು ಪೂಜಿಸುತ್ತಾರೆ ಎಂಬ ಗೊಂದಲಕ್ಕೊಳಗಾದ। ಇದರ ನಂತರ ಆತನಿಗೆ ಇದೇ ರೀತಿ ದೈವಿಕ ದರ್ಶನ ಮತ್ತೊಂದು ದಿನ ಕಾಣಿಸಿಕೊಂಡಿತು। ಮತ್ತು ಈಗ ರಾಜನಿಗೆ ಚಿತ್ಗಂಗ್ ಬಳಿಯ ಅಂದರೆ ಈಗಿನ ಬಾಂಗ್ಲಾದೇಶದಲ್ಲಿರುವ ಚಂದ್ರನಾಥ ದೇವಾಲಯದಿಂದ ದೇವಿಯ ಪ್ರತಿಮೆಯನ್ನು ತರಲು ಸೂಚನೆ ಬಂತು। ರಾಜನು ಅದರಂತೆ ಚಂದ್ರನಾಥ ದೇವಾಲಯದಿಂದ ಪ್ರತಿಮೆ ತರಲು ಕೆಲಸಗಾರರಿಗೆ ಸೂಚನೆಯನ್ನು ನೀಡುತ್ತಾನೆ। ಅದರಂತೆ ಕೆಲಸಗಾರರು ಚಂದ್ರನಾಥ ದೇವಾಲಯಕ್ಕೆ ಹೋದರು। ಅಲ್ಲಿ ಅವರಿಗೆ ಶಿವಲಿಂಗ ಹಾಗೂ ತ್ರಿಪುರ ಸುಂದರಿಯ ಪ್ರತಿಮೆ ಸಿಗುತ್ತೆ। ಆದರೆ ಶಿವಲಿಂಗವನ್ನು ಅವರಿಗೆ ಸ್ಥಳಾಂತರಿಸಲು ಸಾಧ್ಯವಾಗದೆ ಅವರು ದೇವಿಯ ಪ್ರತಿಮೆಯನ್ನು ಮಾತ್ರ ತೆಗೆದುಕೊಂಡರು। ಇಲ್ಲಿ ಅವರಿಗೆ ಅನೇಕ ಸಮಸ್ಯೆಗಳು ಬಂದಿದ್ದವು। ಅಂತೂ ಪ್ರತಿಮೆಯನ್ನ ಅವರು ತೆಗೆದುಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದರು। ಇನ್ನು ರಾಜನಿಗೆ ಬಂದ ದೈವವಾಣಿ ಪ್ರಕಾರ ಚಂದ್ರನಾಥದಿಂದ ತಂದ ಪ್ರತಿಮೆಯನ್ನ ಒಂದೇ ರಾತ್ರಿಯಲ್ಲಿ ಪ್ರತಿಷ್ಠಾಪಿಸಬೇಕಿತ್ತು। ಅದರಂತೆ ಕೆಲಸಗಾರರು ರಾತ್ರಿಯಿಡೀ ಶ್ರಮಿಸಿದರು ಮತ್ತು ಬೆಳಗಾಗುವ ಹೊತ್ತಿಗೆ ಕೆಲಸಗಾರರು ಕೆಲಸವನ್ನು ಮುಗಿಸಿ ತ್ರಿಪುರ ಸುಂದರಿಯ ಪ್ರತಿಷ್ಠೆಯನ್ನ ನೆರವೇರಿಸಿದ್ದರು। ಹೀಗೆ ದೇವಾಲಯವು ಸ್ಥಾಪನೆಗೆ ಬಂದಿತ್ತು। ಇನ್ನೊಂದು ದಂತಕಥೆಯ ಪ್ರಕಾರ ಈ ಪ್ರತಿಮೆಯು ಮಾತಾಬಾರಿ ಬಳಿ ಬ್ರಹ್ಮಚಾರ ನದಿಯ ನೀರಿನ ಅಡಿಯಲ್ಲಿ ಮುಳುಗಿತ್ತು। ಇದನ್ನು ರಕ್ಷಿಸಲು ಮತ್ತು ದೇವಾಲಯದ ಸ್ಥಾಪನೆಗೆ ರಾಜನಿಗೆ ದೈವಿಕ ಸಂದೇಶ ಬಂದಿದೆ ಎನ್ನಲಾಗುತ್ತೆ। ಇದೇ ಕಾರಣಕ್ಕೆ ಸ್ಥಳೀಯ ಜನರು ಈ ದೇವಾಲಯವನ್ನ ಮಾತಾಬಾರಿ ಎಂದು ಕೂಡ ಕರೆಯುತ್ತಾರೆ। ಇನ್ನು ದೇವಾಲಯದ ಬಗ್ಗೆ ಹೇಳುವುದಾದ್ರೆ ದೇವಾಲಯದ ಗರ್ಭಗುಡಿಯಲ್ಲಿ ದೇವತೆಯ ಎರಡು ರೀತಿಯ ಕಲ್ಲುಗಳನ್ನು ನಾವು ಕಾಣಬಹುದು। 5 ಅಡಿ ಎತ್ತರದ ದೊಡ್ಡ ಕಲ್ಲು ಮತ್ತು ಹೆಚ್ಚು ಪ್ರಮುಖವಾದ ವಿಗ್ರಹವು ತ್ರಿಪುರ ಸುಂದರಿ ದೇವತೆಯದ್ದಾಗಿದೆ। ಇನ್ನೊಂದು ಚೋಟಾಮಾ ಎಂದು ಕರೆಯಲ್ಪಡುವ 2 ಅಡಿ ಎತ್ತರದ ಚಂಡಿ ದೇವಿಯ ವಿಗ್ರಹವಾಗಿದೆ। ಇನ್ನು ಈ ಸಣ್ಣ ವಿಗ್ರಹವನ್ನ ತ್ರಿಪುರ ರಾಜರು ಯುದ್ಧ ಭೂಮಿಗೆ ಕರೆದೊಯ್ಯುತ್ತಿದ್ದರು ಎಂದು ಜನಪದ ಕಥೆಯು ಉಲ್ಲೇಖಿಸುತ್ತೆ।